ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿ ಪ್ರಮೋದ್ ಮತ್ತು ರಾಜ್ಯ ಬಹುಮತದಿಂದ ಗೆದ್ದು ಬರಬೇಕೆಂಬ ದೃಷ್ಟಿಯಲ್ಲಿ ಕಟಪಾಡಿಯಲ್ಲಿ ದರ್ಗಾದಲ್ಲಿ ಕಾಂಗ್ರೆಸ್ ಮುಖಂಡ ಎಂಎ ಗಫೂರ್ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. 2019 ಸಾಲಿನ ಲೋಕಸಭಾ ಚುನಾವಣೆ ಒಳ್ಳೆಯ ರೀತಿಯಲ್ಲಿ ಆಗಲಿ ಮತ್ತು ಪ್ರಮೋದ್ ಮತ್ತು ರಾಜ್ ಗೆಲುವು ಸಾಧಿಸಲು ಈ ಎಂಬ ದೃಷ್ಟಿಯಲ್ಲಿ ನಾನು ಇವತ್ತು ದರ್ಗಾ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಎಂದು ಹೇಳಿದರು. ಈ ದೇಶದ ಡೆಮಾಕ್ರಸಿ ಮತ್ತು ಸಂವಿಧಾನ ಉಳಿಸತಕ್ಕಂಥ ದೃಷ್ಟಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಮಾತ್ರವಲ್ಲ, ಇವತ್ತು ಈ ದೇಶದಲ್ಲಿ ಶಾಂತಿಯುತ ಮತದಾನ ಆಗ್ತಕ್ಕಂಥ ರೀತಿಯಲ್ಲಿ ಜನ ಹೆಚ್ಚಾಗಿ ನಮ್ಮ ಯುವ ಜನತೆ ಯಾವ ಉದ್ದೇಶವನ್ನು ಇಟ್ಕೊಂಡು 18 ವರ್ಷ ಪ್ರಾಯದ ಯುವಕ ಯುವತಿಯರಿಗೆ ಮತದಾನದ ಹಕ್ಕನ್ನು ದಿವಂಗತ ರಾಜೀವ್ ಗಾಂಧಿಯವರು ಕಲ್ಪಿಸಿಕೊಟ್ರ, ಆ ಹಕ್ಕನ್ನು ಈ ದೇಶದ ಜನ ಚಲಾಯಿಸುವಂತೆ ಅವರಿಗೆ ಪ್ರೇರೇಪಣೆ ನೀಡತಕ್ಕಂಥ ರೀತಿಯಲ್ಲಿ ಕೂಡ ನಾವು ಅಲ್ಲಾಹುವಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಮೋದ್ ಬಸವರಾಜರ ಗೆಲುವಿಗಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಕೂಡ